ಫೆಬ್ರವರಿ ಹದಿಮೂರು ಅನುದಿನದ ಪರಲೋಕದ ಮನ್ನ ಈ ದಿನದ ದೇವರ ವಾಕ್ಯ ಪ್ರೀತಿಯು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಪೌಲನ್ನು ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿಮೂರನೇ ಅಧ್ಯಾಯ ಐದನೇ ವಚನ ಕರ್ತನ ಈ ಆಜ್ಞೆಯನ್ನು ಕಡೆಗಾಣಿಸುವವನು ತನ್ನನ್ನು ತಾನೇ ಮೋಸಗೊಳಿಸುವಂಥ ಕೆಟ್ಟ ಸಂದೇಹವನ್ನು ಪಡುವ ಪ್ರವೃತ್ತಿಗೆ ಒಳಗಾಗುತ್ತಾನೆ ತಾನು ಬೇರೆ ಎಲ್ಲ ವಿಷಯಗಳಲ್ಲಿ ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ತನ್ನ ಸಹಚರರೊಂದಿಗೆ ಮೋಸಗೊಳ್ಳುವ ಕೆಟ್ಟತನವನ್ನು ಹೃದಯದಲ್ಲಿ ತುಂಬಿಕೊಂಡಿರುವ ಸಂದೇಹವನ್ನು ವ್ಯಕ್ತಪಡಿಸುತ್ತಾನೆ ಹೀಗೆ ಆತನು ದೇವರಲ್ಲೂ ಸಂದೇಹ ಪಡಲು ಮುಂದಾಗುವನಲ್ಲದೆ ಕರ್ತನ ಪ್ರೀತಿಗೆ ವಿರುದ್ಧವಾಗಿ ಆತನಲ್ಲಿನ ಮತ್ಸರ ಹಾಗೂ ಭ್ರಷ್ಟ ಮನಸ್ಸು ಹೋರಾಡುತ್ತದೆ ಈ ಯುದ್ಧದಲ್ಲಿ ಯಾವುದಾದರೂ ಒಂದು ಜಯಶಾಲಿಯಾಗಲು ಸಾಧ್ಯ ಆದ್ದರಿಂದ ಕೆಟ್ಟ ಸ್ವಭಾವವನ್ನು ಭಕ್ತನಾದವನು ತೆಗೆದುಹಾಕಬೇಕು ಇಲ್ಲದಿದ್ದರೆ ಅವನನ್ನು ಸ್ವಭಾವವು ಕೆಡಿಸಿ ಭ್ರಷ್ಟನನ್ನಾಗಿಸುತ್ತದೆ ನೂತನ ಸೃಷ್ಟಿಯು ಈ ದುರ್ಗುಣವನ್ನು ಅಂದರೆ ಕೆಟ್ಟದಾಗಿ ಸಂದೇಹ ಪಡುವುದನ್ನು ನಿರ್ಮೂಲ ಮಾಡಿದರೆ ಈಗಿನ ಜೀವನದಲ್ಲಿ ಬರುವ ಕಷ್ಟಗಳು ಹಾಗೂ ಸುತ್ತುಗಟ್ಟುವ ಪಾಪವನ್ನು ಕೊನೆಯ ಪಕ್ಷದಲ್ಲಿ ಅರ್ಧದಷ್ಟಾದರೂ ಹೋರಾಡಿ ಗೆಲ್ಲಲು ಸಾಧ್ಯವಾಗುತ್ತದೆ